ಬಹು ನಿರೀಕ್ಷಿತ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆ ಮಾಡಲಾಗುತ್ತೆ ಹತ್ತು ಹಲವು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಮೇಲೆ ಹತ್ತು ಹಲವು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಬಜೆಟ್ ಮೇಲೆ ವಿವಿಧ ವಲಯಗಳ ಗಣ್ಯರಿಂದ ಸಾಕಷ್ಟು ನಿರೀಕ್ಷೆ ಇದೆ ಕಳೆದ ಬಾರಿ ಮಂಡಿಸಿದ ಬಜೆಟ್ ಒಂಬತ್ತು ತಿಂಗಳಿಗೆ ಸೀಮಿತವಾಗಿತ್ತು ಈ ಬಾರಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಾಗ್ತಾ ಇದೆ ಕಳೆದ ಬಾರಿ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಅನುದಾನ ನೀಡಿಲ್ಲ ಈ ಬಾರಿ ಹೆಚ್ಚು ಅನುದಾನ ನೀಡುವ ನಿರೀಕ್ಷೆಯಲ್ಲಿ ಇದ್ದೇವೆ ಮೈಸೂರು ವ್ಯಾಪ್ತಿಯ ಕೈಗಾರಿಕಾ ಪ್ರದೇಶಕ್ಕೆ ಅನ್ವಯವಾಗುವಂತೆ ಕೈಗಾರಿಕಾ ಪಠಣ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಪ್ರಾಧಿಕಾರ ರಚನೆ ಮಾಡಬೇಕೆಂಬುದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ ಮೈಸೂರು ರಫ್ತು ಕೇಂದ್ರದ ಕಾಮಗಾರಿ ಪುನರ್ ಆರಂಭಿಸಬೇಕು ಇದಕ್ಕೆ ಅಗತ್ಯವಿರುವ ಅನುದಾನವನ್ನು ಬಿಡುಗಡೆ ಮಾಡಬೇಕು ನೂತನ ಕೈಗಾರಿಕಾ ನೀತಿಯನ್ನು ಪ್ರಕಟಿಸುವ ಅಗತ್ಯ ಇದೆ ಅಂತ ನ್ಯೂಸ್ಪನ್ಗೆ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕುಮಾರ್ ಜೈನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರು ಕೈಗಾರಿಕೆಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಜೈನ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಿಎಂ ಎಂ ಸಿದ್ದರಾಮಯ್ಯರು ಹದಿನೈದನೇ ಬಜೆಟ್ ಮೇಲೆ ಹತ್ತು ಹಲವು ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿರುವಂಥದ್ದು ಬಜೆಟ್ ಮೇಲೆ ವಿವಿಧ ವಲಯಗಳ ಗಣ್ಯರಿಂದ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಕಳೆದ ಬಾರಿ ಮಂಡಿಸಿದ ಬಜೆಟ್ ಕೇವಲ ಒಂಬತ್ತು ತಿಂಗಳಿಗೆ ಮಾತ್ರ ಸೀಮಿತವಾಗಿತ್ತು ಈ ಬಾರಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಾಗುತ್ತೆ ಕಳೆದ ಬಾರಿ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಅನುದಾನ ನೀಡಿಲ್ಲ ಈ ಬಾರಿ ಹೆಚ್ಚು ಅನುದಾನ ನೀಡುವ ನಿರೀಕ್ಷೆಯಲ್ಲಿ ಇದ್ದೇವೆ ಮೈಸೂರು ವ್ಯಾಪ್ತಿಯ ಕೈಗಾರಿಕಾ ಪ್ರದೇಶಕ್ಕೆ ಅನ್ವಯವಾಗುವಂತೆ ಕೈಗಾರಿಕಾ ಪಟ್ಟಣ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಪ್ರಾಧಿಕಾರ ರಚನೆ ಮಾಡಬೇಕೆಂಬುದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ ಇನ್ನು ಮೈಸೂರು ರಫ್ತು ಕೇಂದ್ರದ ಕಾಮಗಾರಿ ಪುನರ್ ಆರಂಭಿಸಬೇಕು ಇದಕ್ಕೆ ಅಗತ್ಯವಿರುವ ಅನುದಾನವನ್ನ ಬಿಡುಗಡೆ ಮಾಡಬೇಕು ನೂತನ ಕೈಗಾರಿಕಾ ನೀತಿಯನ್ನ ಪ್ರಕಟಿಸುವ ಅಗತ್ಯ ಇದೆ ಅಂತ ನ್ಯೂಸ್ ಗೆ ಮೈಸೂರು ಕೈಗಾರಿಕೆಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕುಮಾರ್ ಜೈನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ಕರ್ನಾಟಕ ರಾಜ್ಯ ಬಜೆಟ್ ಏನಿದೆ ಅದು ಪೂರ್ಣ ಪ್ರಮಾಣದ ಬಜೆಟ್ಟು ಮುಖ್ಯಮಂತ್ರಿಗಳು ಇನ್ನೂ ಹಲವು ವರ್ಷಗಳು ಇದೇ ತಾನೇ ಒಂದೇ ಒಂದು ಒಂಬತ್ತು ತಿಂಗಳು ಮುಗಿದಿದೆ ಅಷ್ಟೇ ಆ ಹಿನ್ನೆಲೆಯಲ್ಲಿ ಮಾ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಮೈಸೂರು ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ರಚನೆಗೆ ಆದೇಶ ನೀಡಬೇಕು ಆರ್ಡರ್ ಮಾಡಬೇಕು ಅಂತ ಕೇಳಿದ್ದೇವೆ ಈಗ ಮೈಸೂರಲ್ಲಿ ಆರು ಸಾವಿರದ ಐನೂರು ಎಕರೆ ಕೈಗಾರಿಕಾ ಪ್ರದೇಶನ ದೇವರಾಜರ್ಸರವ್ರ ಕಾಲದಿಂದ ಸಿದ್ದರಾಮಯ್ಯನವ್ರ ಕಾಲದವರೆಗೂ ಆಗಿದೆ ಈ ಪ್ರದೇಶಕ್ಕೆ ಎರಡು ಕಡೆ ನಾವು ಟ್ಯಾಕ್ಸ್ ಕೊಡ್ತಾಯಿದ್ದೀವಿ ಒಂದು ಕೆ ಇ ಡಿ ಬಿಗೆ ನಿರ್ವಹಣಾ ವೆಚ್ಚ ಅಂತ ಹೇಳಿ ಮತ್ತೊಂದು ಊಟಗಳ್ಳಿ ನಗರಸಭೆಗೆ ತೆರಿಗೆ ಅಂತ ಹೇಳಿ ಆದರೆ ಕಳೆದ ಮೂರು ವರ್ಷದಲ್ಲಿ ಅರವತ್ತೈದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ತೆರಿಗೆಯನ್ನು ನಾವು ಊಟಗಳ್ಳಿ ನಗರಸಭೆಗೆ ಪಾವತಿ ಮಾಡಿದ್ದೇವೆ ಅರವತ್ತೈದು ರೂಪಾಯಿನೂ ಕೂಡ ಈ ಐದು ಆರು ಸಾವಿರದ ಐನೂರು ಕೈಗಾ ಎಕರೆ ಕೈಗಾರಿಕಾ ಪ್ರದೇಶಕ್ಕೆ ಊಟಗಳಿ ನಗರಸಭೆಯವರು ನಿರ್ವಹಣೆಗಾಗಲಿ ಅಭಿವೃದ್ಧಿಗಾಗಲಿ ಎಲೆಕ್ಟ್ರಿಕ್ ಬಿಲ್ ಆಗಲಿ ಚರಂಡಿ ಕ್ಲೀನ್ ಮಾಡಿಸೋದಕ್ಕಾಗಲಿ ಯಾವುದಕ್ಕೂ ಕೂಡ ಖರ್ಚು ಮಾಡಿಲ್ಲ ಇದು ವಿಷಾದನೀಯ ಇದಕ್ಕೆ ಪರ್ಯಾಯ ಇರ್ತಕ್ಕಂಥದ್ದು ಏನು ಅಂದರೆ ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ಅವರು ಮಾಡಲ್ಲ ಯಾಕೆ ಅಂದರೆ ನಾವು ಯಾರು ಚುನಾವಣೆಯಲ್ಲಿ ಓಟ್ ಕೇಳ್ತಕ್ಕಂಥ ಅಥವಾ ಓಟ್ ಮಾಡ್ತಕ್ಕಂಥ ಚುನಾ ಚುನಾಯಿತ ಪ್ರತಿನಿಧಿಗಳು ಆ ಊಟಗಳಲ್ಲಿ ನಗರಸಭೆಯಲ್ಲಿ ಇರೋದಿಲ್ಲ ನಾವೆಲ್ಲ ಇಂಡಸ್ಟ್ರಿಯವರು ಇರ್ತೇವೆ ನಮ್ಮ ಕೈಗಾರಿಕಾ ಕಾರ್ಮಿಕರು ಇರ್ತೇವೆ ಅಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳ ಮಾತ್ರ ಇರ್ತವೆ ಅವ್ರದ್ದು ಓಟುಗುದಾರರು ಯಾರೂ ಇರೋದಿಲ್ಲ ಅದರಿಂದ ಓಟುದಾರರು ಓಲೈಕೆಗೋಸ್ಕರ ಅವರು ಅವರ ನಗರ ಪ್ರದೇಶಗಳಲ್ಲಿ ಅವರ ಸವಲತ್ತುಗಳು ಕೊಟ್ಕೊಳ್ತಾರೆ ನಮ್ಮ ಹತ್ರ ತೆರಿಗೆ ತಗೊಂಡು ಅಲ್ಲಿ ಖರ್ಚು ಮಾಡ್ತಾ ಇದ್ದಾರೆ ಇದಕ್ಕೆ ಪರ್ಯಾಯವಾಗಿ ಕೈಗಾರಿಕಾ ಪಟ್ಟಣ ಪ್ರಾಧಿಕಾರಕ್ಕೆ ನಾವು ವಿಶೇಷವಾಗಿ ಬಡ್ಜೆಟ್ಗೆ ಒಂದೇ ಒಂದು ರೂಪಾಯಿ ಇಲ್ಲ ಇದು ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ರಚನೆ ಆಗೋದ್ರಿಂದ ನಮಗೆ ಬಡ್ಜೆಟ್ರಿ ಪ್ರಾವಿಷನ್ ರೂಪಾಯಿ ಆ ಹಣ ಒದಗಿಸ್ಕೋದು ಬೇಕಾಗಿಲ್ಲ ಒಬ್ಬ ಆಯುಕ್ತರು ಮತ್ತು ಅಗತ್ಯವಾದಂಥ ಸಿಬ್ಬಂದಿನ ನೇಮಕದ ಆದೇಶ ಕೊಡಿ ಅದಕ್ಕೆ ಬೇಕಾದಂಥ ಕಟ್ಟಡ ಮೂಲಭೂತ ಅಗತ್ಯ ಇದೆ ಎಲ್ಲವನ್ನು ಕೂಡ ನಾವು ಕೈಗಾರಿಕಾ ಸಂಘದಿಂದ ಕೊಡ್ತೇವೆ ಅಂತಲೂ ಕೂಡ ಅವರಿಗೆ ಒತ್ತಾಯ ಮಾಡಿದ್ದೇವೆ